ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಎಂದು. ಸಂತೋಷ ಹಂಚಿದಷ್ಟೂ ಹೆಚ್ಚುತ್ತದೆ. ಈ ಸಂತೋಷದ ಕ್ಷಣಗಳನ್ನು ಇಮ್ಮಡಿಗೊಳಿಸಲು ಇಂದು ವಲಯದ ಸಮುದಾಯಗಳ ಸದಸ್ಯರಾದ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಸಮುದಾಯೋತ್ಸವ ನಮ್ಮ ಸಮುದಾಯಗಳ ಮಹೋತ್ಸವ. ನಾವೆಲ್ಲರೂ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಜೊತೆಗೂಡಿ ಪ್ರಾರ್ಥನೆ, ಆಟೋಟ, ನೃತ್ಯ, ಸಹಭೋಜನದಲ್ಲಿ ಕೆಲ ಸಮಯ ಕಳೆಯುವ ಸುದಿನ. ಈ ಸುದಿನವು ನಮಗೆ ಆದಿ ಧರ್ಮಸಭೆಯನ್ನು ಜ್ಞಾಪಿಸುತ್ತದೆ. ಪ್ರಸಕ್ತ ದಿನಗಳಲ್ಲಿ ಮನುಷ್ಯ ಸಂಬಂಧಗಳು ಕ್ಷೀಣಿಸುತ್ತಿರುವಾಗ ಇಂತಹ ಸಮುದಾಯೋತ್ಸವದಿಂದ ನಮ್ಮ ಸಂಬಂಧಗಳನ್ನು ಬೆಳೆಸುವಂತಾಗಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತರ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆತ್ಮೀಯರೇ, ಇದೊಂದು ಹಬ್ಬದ ವಾತಾವರಣ. ಇಲ್ಲಿ ನಮ್ಮ ಸಮುದಾಯಗಳ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಸಮುದಾಯ ಜೀವನ ಕ್ರೈಸ್ತ ವಿಶ್ವಾಸಕ್ಕೆ ಅತಿ ದೊಡ್ಡ ಕೊಡುಗೆ. ನಮ್ಮ ಧರ್ಮಕ್ಕೆ ನಾಲ್ಕು ಅಂಶಗಳಿವೆ. ಮೊದಲನೇ ಅಂಶ, ನಾವು ದೇವರಲ್ಲಿ ಪ್ರಕಟಿಸುವಂಥ ವಿಶ್ವಾಸ ಸಂಗ್ರಹ. ಎರಡನೇ ಅಂಶ,
ದಿವ್ಯ ಬಲಿಪೂಜೆ ಮತ್ತು ಆರಾಧನೆ. ಮೂರನೇ ಅಂಶ ಧರ್ಮಸಭೆಯ ನಿಯಮಾವಳಿ. ಮತ್ತು ನಾಲ್ಕನೆಯ ಅಂಶ, ಅತಿ ಮುಖ್ಯ ಅಂಶ, ಸಮುದಾಯ, ಕ್ರೈಸ್ತ ಸಮುದಾಯ. ಈ ನಾಲ್ಕು ಸೇರಿದರೆ ಮಾತ್ರ ಕ್ರೈಸ್ತ ಧರ್ಮ. ಆಂಗ್ಲ ಭಾಷೆಯಲ್ಲಿ ಅಂತೇವೆ ಕ್ರೀಡ್, ಕೋಡ್, ಕಲ್ಟ್ ಆ್ಯಂಡ್ ಕಮ್ಯೂನಿಟಿ ಎಂಬುದಾಗಿ. ಈ ನಾಲ್ಕು ಅಂಶಗಳು ಅತಿ ಮುಖ್ಯ ಅಂಶಗಳು, ಅದರಲ್ಲಿ ವಿಶೇಷವಾಗಿ ಸಮುದಾಯ ಜೀವನ. ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಸಮುದಾಯೋತ್ಸವವನ್ನು ಆಚರಿಸುವುದಕ್ಕೋಸ್ಕರ ಬರುವ ವರ್ಷ 2020 ನಮ್ಮ ಧರ್ಮಕ್ಷೇತ್ರದಲ್ಲಿ ಸಮುದಾಯಗಳಿಗೆ ಮೀಸಲಾಗಿಟ್ಟಂತಹ ಈ ವರ್ಷ. ಅದಕ್ಕೆ ಸಿದ್ಧತೆಯಾಗಿ ಪ್ರತಿಯೊಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಮತ್ತು ಈಗ ಪ್ರಪ್ರಥಮ ಸಾರಿ ಇಡೀ ನಮ್ಮ ವಲಯದಲ್ಲಿ ನಾವು ಒಟ್ಟು ಸೇರಿ ಈ ಸಮುದಾಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪರಮಾತ್ಮನು ನಮಗೆ ಸಮುದಾಯದಲ್ಲಿ ಬಾಳುವಂತಹ ವಿಶೇಷ ವರವನ್ನು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುವಾಗ, ಕೆಲವೊಂದು ಸಾರಿ ನಮ್ಮ ಸಮುದಾಯವನ್ನು ಬಿಟ್ಟು ನಾವು ದೂರ ನಡೆದು ನಮ್ಮ ಜೀವನವನ್ನು ಒಂಟಿಯಾಗಿ ನಾವು ಬಾಳಿದ್ದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಳ್ಳೋಣ, ಕ್ಷಮೆಯನ್ನು ಯಾಚಿಸುತ್ತಾ ಜೊತೆಯಲ್ಲೇ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರಿಯರೇ ನಿಮಗೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಅಪರಿಮಿತ ಕರುಣೆಯಿಂದ ನಿಮ್ಮನ್ನು ಬೇಡುವ ಭಕ್ತರ ಪುಣ್ಯ ಫಲಗಳನ್ನು ಆಕಾಂಕ್ಷೆಗಳನ್ನು ಮೀರುತ್ತೀರಿ. ನಮ್ಮ ಮನಸಾಕ್ಷಿ ಕ್ಷಮಿಸಲು, ಅಂಜುವುದನ್ನು ಕ್ಷಮಿಸಲು, ನಮ್ಮ ಪ್ರಾರ್ಥನೆ ಕೇಳಲು ಹಿಂಜರಿಯುವುದನ್ನು ಕೊಡಲು ನಿಮ್ಮ ದಯೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಜೀವಕ್ಕೆ ಅರ್ಥ ಇದೆಯೇ ಎಂಬ ಪ್ರಶ್ನೆ ಎದುರಾದಾಗ ನಾವು ಸಾಂತ್ವನ, ಶಾಂತಿ, ಕಷ್ಟ ನಿವಾರಣೆ ಹಾಗೂ ಬದುಕಿನ ಅರ್ಥವನ್ನು ಹುಡುಕಲು ಪ್ರಯತ್ನಿಸುತ್ತೇವೆ. ಈ ಜೀವಕ್ಕೆ ಅರ್ಥವನ್ನು ಕೊಡುವ, ಜೀವವನ್ನು ತುಂಬುವ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸೋಣ. ಹಬಕ್ಕನ ಗ್ರಂಥದಿಂದ ವಾಚನ. ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು. ನಾನೆಷ್ಟು ಕಾಲ ಸರ್ವೇಶ್ವರ ಮೊರೆ ಇಡುತ್ತಿರಬೇಕು ನಿನಗೆ? ನೀನೆಷ್ಟು ಕಾಲ ಸುಮ್ಮನಿರುವೆ ಕಿವಿಗೊಡದ ನನಗೆ? ಹಿಂಸೆಯಾಗುತ್ತಿದೆ ಎಂದು ನಾ ಕೂಗಿದೆ, ಆದರೂ ನೀ ಸುಮ್ಮನಿರುವೆ ರಕ್ಷಣೆ ನೀಡದೆ. ಕೇಡನ್ನು ನಾ ನೋಡುವಂತೆ ಮಾಡಿದೆ ಏಕೆ? ಕಷ್ಟವನ್ನು ನಾ ಕಾಣುವಂತೆ ಮಾಡಿದೆ ಏಕೆ? ಹಿಂಸೆ ಬಾಧೆಗಳು ಇವೆ ನನ್ನ ಕಣ್ಣ ಮುಂದೆ. ಇಗೋ ಜಗಳ ನಡೆಯುತ್ತಿದೆ, ವ್ಯಾಜ್ಯವೇಳುತ್ತಿದೆ. ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು: ನೀನು ಕಂಡ ದರ್ಶನವನ್ನು ಬರೆ. ಓದುವವನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು, ಆದರ ಅಂತಿಮ ಪರಿಣಾಮ ಶೀಘ್ರದಲ್ಲಿ ಗೊತ್ತಾಗುವುದು. ತಡವಾದರೂ ಕಾದಿರು, ಮೋಸ ಮಾಡದು, ಅದು ಖಂಡಿತವಾಗಿ ಕೈಗೂಡುವುದು, ತಾಮಸವಾಗದು. ನೋಡು, ನೇರ ಮನಸ್ಕನಲ್ಲದವನು ಕುಪ್ಪಿ ಹೋಗಿರುವ ಆ ದುರ್ಜನನು ಉಳಿಯನು. ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆ
ಪಾಪಕ್ಕೆ ನಾ ದಾಸನಾಗದಂತೆ ದೇವರು ನಮಗಿತ್ತ ಪವಿತ್ರಾತ್ಮನಿಂದ ನಾವು ಬಲಹೀನರಾಗುವುದಿಲ್ಲ, ಬದಲಾಗಿ ಬಲವಂತರಾಗುತ್ತೇವೆ. ನಮ್ಮ ಜೀವನದಲ್ಲಿ ಕ್ರಿಸ್ತರ ಬೋಧನೆ ಆಲಿಸಿ ಪಾಲಿಸಿ ಆದರ್ಶಮಯ ಜೀವನ ನಡೆಸಲು ಪವಿತ್ರಾತ್ಮರ ಸಹಾಯ ಅಗತ್ಯವೆಂದು ಈ ವಾಚನದಲ್ಲಿ ಸಂತ ಪೌಲರು ನುಡಿಯುವುದನ್ನು ಭಕ್ತಿಯಿಂದ ಆಲಿಸೋಣ. ಸಹೋದರನೇ, ನಾನು ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂಥ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವೀ ಶಕ್ತಿ, ಪ್ರೀತಿ ಹಾಗೂ ಸಂಶಯಗಳು ಪ್ರವರ್ಧಿಸುವಂತೆ ಮಾಡುತ್ತಾರೆ. ಆದ್ದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ. ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲಿಯೂ ನಾಚಬೇಡ. ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿಗೆ ಶ್ರಮವನ್ನು ಅನುಭವಿಸು. ಕ್ರಿಸ್ತ ಯೇಸುವಿನಲ್ಲಿ ನಮ್ಮದಾಗಿರುವ ವಿಶ್ವಾಸ ಹಾಗೂ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿರು. ನಾನು ಬೋಧಿಸಿದ್ದನ್ನು ಆದರ್ಶವಾಗಿಟ್ಟುಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲಾಗಿರುವ ಸದ್ಬೋಧನೆಯನ್ನು ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮರ ಸಹಾಯದಿಂದ ಸುರಕ್ಷಿತವಾಗಿಡು. ಪ್ರಭುವಿನ ವಾಕ್ಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಸ್ವಾಮಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರೇಷಿತರು ಯೇಸು ಸ್ವಾಮಿಯನ್ನು ಕೇಳಿಕೊಂಡರು. ಆಗ ಯೇಸು ಸ್ವಾಮಿ, ಸಾಸಿವೆ ಕಾಳಿನಷ್ಟು ವಿಶ್ವಾಸ ನಿಮ್ಮಲ್ಲಿದ್ದು ನೀವು ಈ ಅತ್ತಿಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ
ಸಮುದ್ರದಲ್ಲಿ ನಾಟಿಕೋ ಎಂದು ಆಜ್ಞಾಪಿಸಿದ್ದೆ, ಆದರೆ ಅದು ನಿಮಗೆ ವಿಧೇಯವಾಗಿ ನಡೆದುಕೊಳ್ಳುವುದು. ನಿಮಗೆ ಒಬ್ಬ ಆಳಿದ್ದಾನೆಂದು ಭಾವಿಸೋಣ. ಅವನು ಹೊಲವುತ್ತು ಕುರಿ ಮೇಯಿಸು ಮನೆಗೆ ಬರುತ್ತಾನೆ. ಬಂದಕ್ಷಣವೇ ಬಾ, ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆಯೇ? ಇಲ್ಲ. ಅದಕ್ಕೆ ಬದಲಾಗಿ ಊಟ ಸಿದ್ಧ ಮಾಡು. ನಾನು ಊಟ ಮಾಡಿ ಮುಗಿಸುವ ತನಕ ನಡುಕಟ್ಟಿಕೊಂಡು ನನಗೆ ಉಪಚಾರ ಮಾಡು. ಅನಂತರ ನೀನು ಊಟ ಮಾಡುವಂತೆ ಎಂದು ಹೇಳುತ್ತಾರಲ್ಲವೇ? ತಮ್ಮ ಆಜ್ಞೆಯ ಪ್ರಕಾರ ನಡೆದುಕೊಂಡ ಆಳಿಗೆ ಅವರು ಕೃತಜ್ಞತೆ ಸಲ್ಲಿಸುತ್ತಾರಲ್ಲೇ? ಇಲ್ಲ. ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ, ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದ್ದೇವೆ ಎಂದುಕೊಳ್ಳಿರಿ ಎಂದ. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಪುಟ್ಟ ಮಕ್ಕಳೇ, ಸಮುದಾಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಾಚನವನ್ನು, ಅದು ಕೂಡ ಶುಭ ಸಂದೇಶದ ವಾಚನವನ್ನು ಕೇಳಿದೆವು. ಶಿಷ್ಯರು ಪ್ರಭುವಿನಲ್ಲಿ ಬೇಡಿದಂಥ ವರ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ, ನಮಗೆ ಅದನ್ನು ಕೊಡಿ, ಊಟವನ್ನು ಕೊಡಿ, ತಿಂಡಿಯನ್ನು ಕೊಡಿ, ಕುಡಿಯಲು ನೀರನ್ನು ಕೊಡಿ, ತೊಡಲು ಬಟ್ಟೆಯನ್ನು ಕೊಡಿ, ಇಡಲು ಒಂದು ಮನೆ ಕೊಡಿ ಎಂಬುದಾಗಿ ಕೇಳದೆ ಅವರು ಕೇಳಿದಂಥ ಒಂದೇ ಒಂದು ವರ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಸಮುದಾಯಗಳು ನಿಜವಾಗಿಯೂ ಸಜೀವವಾಗಬೇಕಾದ್ರೆ, ಸಶಕ್ತವಾಗಬೇಕಾದ್ರೆ ಕೊನೆಗಂತೂ ಅಲ್ಲಿ ವಿಶ್ವಾಸ ಇರಬೇಕು. ಸಮುದಾಯದಲ್ಲಿ ವಿಶ್ವಾಸ ಇಲ್ಲ, ಪ್ರತಿ ವ್ಯಕ್ತಿಯಲ್ಲಿ ವಿಶ್ವಾಸ ಇಲ್ಲ, ಧರ್ಮ ಕೇಂದ್ರಗಳಲ್ಲಿ ವಿಶ್ವಾಸ ಇಲ್ಲ, ಖಂಡಿತವಾಗಿಯೂ ನಾವು ಈ ಕ್ರೈಸ್ತ ಜೀವನ ಜೀವಿಸುವುದಕ್ಕೂ ಸಾಧ್ಯವಿಲ್ಲ. ಈ ವಿಶ್ವಾಸ ಎಂದರೇನು? ವಿಶ್ವಾಸ ಅಂದರೆ ವಿಶೇಷವಾದ ಶ್ವಾಸ, ಅದೇ ವಿಶ್ವಾಸ. ನಮ್ಮಲ್ಲಿ ಎರಡು ಶ್ವಾಸಗಳಿವೆ, ಸಾಮಾನ್ಯ ಶ್ವಾಸ ಮತ್ತು ವಿಶೇಷ ಶ್ವಾಸ. ಸಾಮಾನ್ಯ ಶ್ವಾಸ ನಮ್ಮಲ್ಲಿ ಮಾತ್ರವಲ್ಲ, ಮನುಷ್ಯರಲ್ಲಿ ಮಾತ್ರವಲ್ಲ, ಆ ಪ್ರಾಣಿಗಳಲ್ಲಿ ಕೂಡ ಇವೆ. ಅದೇ ಶ್ವಾಸ ಅದರಲ್ಲೂ ಕೂಡ ಇದೆ. ಆದರೆ ನಮ್ಮಲ್ಲಿ ಆ ಶ್ವಾಸ ಸಾಮಾನ್ಯ ಶ್ವಾಸ ಮಾತ್ರ ಅಲ್ಲ, ನಮ್ಮಲ್ಲಿ ವಿಶೇಷವಾದ ಒಂದು ಶ್ವಾಸ ಇದೆ. ಎಲ್ಲಿಂದ ಬಂತು ಈ ಶ್ವಾಸ? ವಿಶೇಷವಾದ ಶ್ವಾಸ ಎಲ್ಲಿಂದ ಬಂತು? ಮಾನವನನ್ನು ಮೊದಲಿಗೆ ಸರ್ವೇಶ್ವರನ ರಚಿಸಬೇಕಾದ್ರೆ ಸರ್ವೇಶ್ವರನು ಅದು ಸ್ವಲ್ಪ ಮಣ್ಣನ್ನು, ಧೂಳನ್ನು ತೆಗೆದುಕೊಂಡು ಆ ಧೂಳಿಗೆ ಮಾನವನ ಸ್ವರೂಪವನ್ನು ನೀಡಿ ತನ್ನದೇ ಆದಂಥ ಶ್ವಾಸವನ್ನು ಊದಿ, ಆ ಉಸಿರನ್ನು ಊದಿ ಆ ಮಣ್ಣಿಗೆ ಜೀವ ನೀಡಿದ. ಮಣ್ಣು ಎದ್ದು ನಿಂತಿತು, ಆದಾಮ ಎಂಬುದಾಗಿ ಆತನನ್ನು ಕರೆದ. ಹಾಗಾದರೆ ಪ್ರಪ್ರಥಮವಾಗಿ ಆ ಶ್ವಾಸ ಬಂದಿತ್ತು ದೇವರಿಂದ, ಅದಕ್ಕಾಗಿಯೇ ಅದು ವಿಶೇಷವಾದ ಶ್ವಾಸ, ದೇವರ ಶ್ವಾಸ ಅದು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಭು ಕ್ರಿಸ್ತರು ಸತ್ತು ಪುನರುತ್ಥಾನರಾಗಿ 50 ದಿವಸಗಳ ನಂತರ ವಿಶೇಷವಾದ ಶ್ವಾಸವನ್ನು ಕಳಿಸ್ತಾರೆ, ಪವಿತ್ರಾತ್ಮರ ಆ ಶ್ವಾಸ. ಅದು ವಿಶೇಷವಾದ ಶ್ವಾಸ. ಆ ಶ್ವಾಸ ನಮ್ಮಲ್ಲಿದ್ದಿರಬೇಕು. ಆ ವಿಶ್ವಾಸ ಅಂದರೆ ಅಷ್ಟೇ, ವಿಶ್ವಾಸ ಅಂದರೆ ಆ ಶ್ವಾಸದ ಮೇಲೆ, ದೇವರ ಶ್ವಾಸ ಏನಿದೆ, ದೇವರ ಉಸಿರೇನಿದೆ, ಅದರ ಮೇಲೆ ನಂಬಿಕೆಯನ್ನಿಟ್ಟು ನಮ್ಮ ಜೀವನವನ್ನು ಯಾವಾಗ ನಾವು ನಡೆಸ್ತೇವೆ ಆವಾಗ ನಾವು ವಿಶ್ವಾಸಿಗಳಾಗ್ತೇವೆ, ಆವಾಗ ನಾವು ವಿಶ್ವಾಸಿಗಳಾಗ್ತೇವೆ. ಯಾಕೆಂದರೆ ಸಾಮಾನ್ಯ ವಿಶ್ವಾಸದ ಮೇಲೆ ನಾವು ನಂಬಿಕೆಯನ್ನಿಟ್ಟಿಲ್ಲ,
ಯಾಕೆಂದರೆ ಸಾಮಾನ್ಯ ಇರುವಂಥ ಉಸಿರು ಅದು ನಾವು ಬಿಟ್ಟು ಕೊಡಲೇಬೇಕು. ಒಂದು ದಿವಸ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ಆದರೆ ಆ ವಿಶ್ವಾಸದಲ್ಲಿ ಜೀವಿಸಿದವರಿಗೆ ದೇವರು ಬಿಟ್ಟು ಕೊಡುವುದಿಲ್ಲ. ಅವರ ಮನೆಯಲ್ಲಿ ಆ ಒಂದು ನಿವಾಸದಲ್ಲಿ ಹಲವಾರು ನಿವಾಸಗಳಿವೆ, ನಿಮಗಾಗಿ ನಾನು ಸಿದ್ಧಪಡಿಸಿದ್ದೇನೆ, ಅಲ್ಲಿಗೆ ನೀವು ಹೋಗಿ ಮುಟ್ಟಬೇಕು. ಯಾಕೆಂದರೆ ನನ್ನ ಶ್ವಾಸ ಏನಿದೆ ಅದು ಸಾಮಾನ್ಯ ಶ್ವಾಸ ಅಲ್ಲ, ಅದು ನನ್ನ ಶ್ವಾಸ, ಅಲ್ಲಿಗೆ ಬಂದು ಸೇರಬೇಕು ಎಂಬಂಥದ್ದೇ ದೇವರ ಇಚ್ಛೆಯಾಗಿದೆ. ಹಾಗಾದರೆ ಪ್ರಭು ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಹೇಗೆ ಜೀವಿಸಬೇಕು? ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯ ಸಮುದಾಯ ಇತ್ತು. ಆ ಯಹೂದ್ಯ ಸಮುದಾಯವನ್ನು ನೋಡಿ ಒಂದು ರೀತಿಯಲ್ಲಿ ಆಶ್ಚರ್ಯ ಕಾಣುತ್ತೆ. ನಾವು ನೀವು ಅನ್ನೋದು ತಲೆ ಸಿಡಿತ ಇದೆಯಾ, ಜ್ವರ ಬಂತ, ಹಾಗಾದರೆ ಡಾಕ್ಟರ್ ಕೈಗೆ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳಿ, ಏನಾದರೂ ಮೆಡಿಸಿನ್ ಅಥವಾ ಬೇರೆ ಮಾತ್ರೆ ಗುಳಿಗೆಗಳು ಸಿಗ್ತವೆ, ಅದನ್ನು ನುಂಗಿದರೆ ಜ್ವರ ಹೋಗುತ್ತೆ, ನೆಗಡಿ ಹೋಗುತ್ತೆ, ಕೆಮ್ಮು ಹೋಗುತ್ತೆ, ಸ್ವಲ್ಪ ಸಿರಪನ್ನು ತೆಗೆದುಕೊಳ್ಳಿ. ಮನೆ ಏನಾದರೂ ಬಿದ್ದೋಯ್ತು, ಈಗ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದು ಬಿಟ್ಬಿಡಿ. ಯಾರನ್ನಾದರೂ ಗಾರೆ ಕೆಲಸದವರನ್ನು ಕರೆದು ಮನೆಯನ್ನು ಪುನರ್ ನಿರ್ಮಾಣ ಮಾಡಿ. ಮಳೆ ಬಿದ್ದಿಲ್ಲ, ಅದೆಲ್ಲೋ ಗುಡಿ ದೇವಸ್ಥಾನಗಳಿಗೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪ್ರಾರ್ಥನೆ ಮಾಡುವುದರಲ್ಲಿ ಅರ್ಥ ಇಲ್ಲ. ಮೋಡ ಬಿತ್ತನೆಯನ್ನು ಮಾಡಿ ಮಳೆಯನ್ನು ಕೆಳಗಿಳಿಸಿ, ಇದು ಸಾಮಾನ್ಯವಾಗಿ ನಾವು ನೀವು ಯೋಚನೆ ಮಾಡುವಂಥದ್ದು. ಆದರೆ ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಯಹೂದ್ಯ ಸಮುದಾಯವನ್ನು ಸ್ವಲ್ಪ ನೋಡಿ, ಮಳೆ ಬಂದಿಲ್ಲ, ಇದು ದೇವರು ನಮಗೆ ಕೊಟ್ಟಂಥ ಶಾಪ, ಬರಗಾಲ ಬಂದುಬಿಟ್ಟಿದೆ, ಏನೋ ದೇವರಿಗೆ ನಮ್ಮ ಮೇಲೆ ಇಷ್ಟ ಆಗಿಲ್ಲ ಕಾಣುತ್ತೆ. ಬಹಳವಾಗಿ ಮಳೆ ಸುರಿಯಿತು, ಪ್ರವಾಹ ಬಂತು, ದೇವರು ಕೊಟ್ಟಂಥ ನಮಗೆ ಇನ್ನೊಂದು ಇದು ಶಾಪ, ನಾವು ಎಲ್ಲೋ ದಾರಿ ತಪ್ಪಿದ್ದೇವೆ. ನಾವು ಕಳಿಸಿದಂಥ ಸೈನ್ಯ ಗೆದ್ದು ಬಂತು, ಅದು ಸೈನಿಕರು ಮಾಡಿದಂಥ ಸಾಧನೆ ಅಲ್ಲ, ದೇವರು ಕೊಟ್ಟಂಥ ನಮಗೆ ವಿಶೇಷವಾದ ಆಶೀರ್ವಾದ. ನಮ್ಮ ವಿರೋಧಿಗಳನ್ನು ಸೋಲಿಸಿಬಿಟ್ರು, ನಾವೆಲ್ಲಾದರೂ ನಮ್ಮ ಸೈನ್ಯ ಸೋತೋಯ್ತು, ಅದು ಆ ಭಯವನ್ನು ದೇವರು ಅವರ ಹೃದಯದಲ್ಲಿ ಹಾಕಿದ್ರು ಕಾಣುತ್ತೆ ಸೈನಿಕರಲ್ಲಿ, ಅದಕ್ಕೆ ಸೋತು ಬಂದಿದ್ದಾರೆ. ಎಲ್ಲನೂ ಕೂಡ ದೇವರಿಗೆ ಒಳಿತಾಯಿತು, ದೇವರು ಕೊಟ್ಟಂಥ ಆಶೀರ್ವಾದ, ಕೆಟ್ಟೋಯಿತು, ದೇವರು ಕೊಟ್ಟಂಥ ಶಾಪ, ಪ್ರತಿಯೊಂದರಲ್ಲಿ ದೇವರ ಹೆಸರು. ತಲೆ ಸಿಡಿತಾ ಇದೆ, ಜ್ವರ ಬಂತು, ಏನೋ ಈತನೇ ದೇವರಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಿರಬೇಕು. ನಾವನ್ನೋದು ನೆಗಡಿ ಆಯಿತು, ನಿನ್ನೆ ಈ ಫ್ರಿಜ್ಜಿಂದ ನೀರು ಕುಡಿದಿರಬೇಕು, ಅವರದ್ದು ಹಾಗಲ್ಲ. ದೇವರಿಗೆ ಈತನ ವರ್ತನೆ ಸರಿ ಕಾಣಿಲ್ಲ ಕಾಣುತ್ತೆ, ಅದಕ್ಕಾಗಿ ನೆಗಡಿ ಬಂದಿದೆ. ನೋಡಿ, ಪ್ರತಿಯೊಂದರಲ್ಲಿ ದೇವರ ಒಂದು ಇರುವಂಥ ಅವಕಾಶ. ದೇವರಿಗೆ ಪ್ರಥಮ ಜಾಗ ಇದೇ ವಿಶ್ವಾಸ. ವಿಶ್ವಾಸ ಅಂದರೆ ಪ್ರತಿಯೊಂದು ಹಂತ ಹಂತದಲ್ಲಿ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಯಾವಾಗ ಕಾಣ್ತೇವೆ, ಗೆಲುವಿರಲಿ ಸೋಲಿರಲಿ, ಒಳಿತಾಗಿರಲಿ ಕೆಡುಕಾಗಲಿ, ಪ್ರತಿಯೊಂದರಲ್ಲಿ ಕೂಡ ನಾವು ದೇವರನ್ನು ಕಾಣ್ತೇವೆ. ಅದೇ ವಿಶ್ವಾಸ ಜೀವನ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಕೇಳಿರಿ ಕೇಳಿರಿ, ನಿಮಗೆ ಕೊಡಲಾಗುವುದು, ನಿಮಗೆ ಸಿಗುವುದು, ತಟ್ಟಿರಿ ಬಾಗಿಲ ತೆರೆಯುವುದು. ಯಾರಾದರೂ ಪ್ರಪ್ರಥಮ ಸಾರಿ ಈ ವಾಕ್ಯಗಳನ್ನು ಓದಿದ್ದಲ್ಲಿ ಒಂದು ರೀತಿಯ ಆಶ್ಚರ್ಯ ಕಂಡಿತು. ಬರೇ ಕೇಳಿದರೆ ಕೊಡ್ತಾರಾ? ಕೇಳಿರಿ ನಿಮಗೆ ಸಿಗುವುದು, ತಟ್ಟಿರಿ ಬಾಗಿಲ ತೆರೆಯುವುದು. ಎಷ್ಟೋ ಸಾರಿ ನಾವು ಕೇಳಿದ್ದಿದೆ, ಬೇಡಿದ್ದಿದೆ ಬೇಡಿದ್ದಿದೆ, ಆದರೆ ಪ್ರತಿಯೊಂದು ಸಾರಿ ನಮಗೆ ಸಿಕ್ಕೇ ಇಲ್ಲ ಅಲ್ವಾ? ಅದು ನಮ್ಮ ಅನುಭವ ಅಲ್ಲವೇ? ಎಷ್ಟೋ ಸಾರಿ ನಾವು ಕೇಳಿದ್ದಿದೆ ಬೇಡಿದ್ದಿದೆ, ಮೊಣಕಾಲೂರಿ ಕೈ ಮೇಲೆ ಹಾಕಿ ನಾವು ಬೇಡಿದ್ರೂ ಕೂಡ ನಮಗೆ ಸಿಕ್ಕಿಲ್ಲ. ಅದಕ್ಕಾಗಿ ಬಹುಶಃ ಪ್ರಭು ಯೇಸು ಕ್ರಿಸ್ತರು ಬೋಧನೆ ಮಾಡಿದ್ದು ಸರಿಯಿಲ್ಲ. ಈ ಪ್ರಾರ್ಥನೆ
ಕೆಲಸಕ್ಕೆ ಬರೋಲ್ಲ, ಕೆಲಸ ಮಾಡಲ್ಲ. ಇದು ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಅದೊಬ್ಬ ಇಂಜಿನಿಯರ್ ಒಂದು ಬ್ರಿಡ್ಜನ್ನು ಕಟ್ಟಿದ. ಆತನು ಬ್ರಿಡ್ಜ್ ಕಟ್ಟಿ ಆಯಿತು, ಇವತ್ತು ಉದ್ಘಾಟನೆ. ಉದ್ಘಾಟನೆ ದಿವಸ ಬ್ರಿಡ್ಜ್ ಮುರಿದು ಹೋಯಿತು, ಬಿದ್ದು ಹೋಯಿತು. ಆತನು ಅಂದ, ಈ ಇಂಜಿನಿಯರಿಂಗ್ ಸರಿಯಿಲ್ಲ, ಇಂಜಿನಿಯರಿಂಗ್ ಸರಿಯಲ್ಲ ಅಲ್ಲ, ಈತನು ಇಂಜಿನಿಯರ್ ಸರಿಯಿಲ್ಲ ಅಷ್ಟೇ. ಯಾಕೆಂದರೆ ನಿಯಮಗಳನ್ನು ಪಾಲಿಸಿಲ್ಲ ಆತನು. ಇಂಜಿನಿಯರಿಂಗ್ದಲ್ಲಿ ತನ್ನದೇ ಆದಂಥ ನಿಯಮಗಳಿವೆ, ಅದನ್ನು ಪಾಲಿಸಬೇಕು, ಆಗ ಬ್ರಿಡ್ಜ್ ಸರಿ ಉಳಿಯುತ್ತೆ. ಡಾಕ್ಟರ್ ರೋಗಿಯನ್ನು ಒಳಗೆ ಕರ್ಕೊಂಡು ಹೋದ, ಆಪರೇಷನ್ ಥಿಯೇಟರ್ನಲ್ಲಿ ತನ್ನ ಹೊಟ್ಟೆಯನ್ನು ಸೀಳಿಬಿಟ್ಟ, ಆತನು ಉಸಿರನ್ನು ಬಿಟ್ಟು ಹೋದ. ಈತನು ಹೇಳ್ತಾ ಇದ್ದಾನೆ, ಈ ಮೆಡಿಸಿನ್ ಸರಿಯಿಲ್ಲ, ಅಂದರೆ ನನಗೆ ಕೊಟ್ಟಂಥ ವಿದ್ಯೆ ಏನಿದೆ, ಮೆಡಿಕಲ್ ವಿದ್ಯೆ, ಅದು ಸರಿಯಿಲ್ಲ. ಮೆಡಿಕಲ್ ವಿದ್ಯೆ ಸರಿಯಿಲ್ಲ ಅಲ್ಲ, ಈತನು ಸರಿಯಾಗಿ ನಿಯಮಗಳನ್ನು ಪಾಲಿಸಿಲ್ಲ. ಅದೇ ರೀತಿ ನಾನು ಬೇಡಿದೆ ಬೇಡಿದೆ, ನನಗೆ ಸಿಕ್ಕಿಲ್ಲ ಈ ಕೆಲಸ, ಈ ಪ್ರಾರ್ಥನೆ ಕೆಲಸ ಮಾಡ್ತಾ ಇಲ್ಲ. ಇಲ್ಲ, ಪ್ರಾರ್ಥನೆ ಕೆಲಸ ಮಾಡ್ತಾ ಇಲ್ಲ ಅಲ್ಲ, ನೀನು ನಿಜವಾಗಿಯೂ ಪ್ರಾರ್ಥನೆಯಲ್ಲಿ ಕೆಲವು ನಿಯಮಗಳಿವೆ, ಅವುಗಳನ್ನು ಪಾಲಿಸಿಲ್ಲ ಅಷ್ಟೇ. ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ನಿಮಗೆ ಸಿಗಬೇಕಾದ್ರೆ ಖಂಡಿತವಾಗಿಯೂ ನಿಯಮ, ಆ ನಿಯಮಗಳಲ್ಲಿ ಪ್ರಪ್ರಥಮ ನಿಯಮ ವಿಶ್ವಾಸ ಇದ್ದಿರಬೇಕು. ಬೇಡ್ತಿರಬೇಕಾದ್ರೆ ದೇವರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಟುಕೊಂಡು, ನಾನು ಬೇಡಿದ್ದು ಸಿಗುತ್ತೆ ಎಂಬಂಥ ವಿಶ್ವಾಸದಿಂದ ನೀವು ಕೇಳಿರಿ, ನಿಮಗೆ ಸಿಗುವುದು. ಅದಕ್ಕಾಗಿಯೇ ಸಂತ ಮಾರ್ಕನ ಶುಭ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅದೊಂದು ದಿವಸ ಪ್ರಭು ಯೇಸು ಕ್ರಿಸ್ತರು ನಡೆಯುತ್ತಾ ಹೋಗ್ತಿರ್ಬೇಕಾದ್ರೆ ಅವರಿಗೆ ಹಸಿವೆ ಆಯಿತು. ಹಸಿವೆಯಿಂದ ಒಂದು ಅಲ್ಲಿಯೇ ಒಂದು ಅಂಜೂರದ ಮರ ಇತ್ತು, ಮರದ ಪಕ್ಕದಲ್ಲಿ ಹೋಗಿ ಅಂಜೂರವನ್ನು ಹುಡುಕಿದರು. ಅಲ್ಲಿರುವುದು ಬರೇ ಎಲೆಗಳೇ ವಿನಃ ಏನೂ ತಿನ್ನುವುದಕ್ಕೆ ಹಣ್ಣು ಸಿಕ್ಕಿಲ್ಲ. ಅದನ್ನು ಶಪಿಸಿದರು ಮತ್ತು ಮುಂದಕ್ಕೆ ಹೋದರು. ಮರುದಿವಸ ಅದೇ ದಾರಿಯಿಂದ ಹಿಂದಕ್ಕೆ ಬರ್ತಿರುವಾಗ ಆ ಮರವನ್ನು, ಅಂಜೂರದ ಮರವನ್ನು ನೋಡ್ತಾರೆ. ಶಿಷ್ಯರು ನೋಡಿ ಬೆರಗಾದರು, ಯಾಕೆಂದರೆ ಮೇಲಿಂದ ಕೆಳಗೆ ಇಡೀ ಮರವೇ ಬಾಡಿ ಹೋಗಿದೆ, ಸುಟ್ಟು ಹೋದಂತೆ, ಸತ್ತು ಹೋಗಿದೆ. ಇದನ್ನು ನೋಡಿ ಪ್ರಭುವಿಗೆ ಅವರು ಹೇಳ್ತಾರೆ, ಸ್ವಾಮಿ ನೋಡಿ, ನಿನ್ನೆ ನೀವು ಶಪಿಸಿದಂಥ ಮರ ಇವತ್ತು ಸತ್ತು ಹೋಗಿದೆ. ಆಗ ಹೇಳಿದಂಥ ಮಾತುಗಳು, ಪ್ರಭು ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳಿದಂಥ ಮಾತುಗಳು, ವಿಶ್ವಾಸ ಇಡಿ, ನೀವು ವಿಶ್ವಾಸಿಸಿ ಈ ಒಂದು ಇಡೀ ಪರ್ವತವನ್ನು ಇಲ್ಲಿಂದ ಎದ್ದು ನೀರಿನಲ್ಲಿ ಸಮುದ್ರದಲ್ಲಿ ಧುಮುಕು ಅಂತ ಹೇಳಿದರೆ ನೀವು ಹೇಳಿದಂತೆ ಕೇಳುವುದು. ಆದರೆ ವಿಶ್ವಾಸ ಇರಬೇಕು. ಮತ್ತು ಕೂಡಿಸಿದಂಥ ಕೊನೆಯ ವಾಕ್ಯ ಇದೆ, ನೀವು ಯಾವುದನ್ನು ಪ್ರಾರ್ಥನೆ ಮಾಡ್ತೀರಿ ಅದು ನಿಮಗೆ ಈಗಾಗಲೇ ಸಿಕ್ಕಿದೆ ಎಂಬಂಥ ವಿಶ್ವಾಸದಿಂದ ನೀವು ಬೇಡಿದ್ದಲ್ಲಿ ನೀವು ಕೇಳಿದ್ದು ನಿಮಗೆ ಸಿಗುವುದು. ಹೇಗೆ ಬೇಡಬೇಕು, ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ನಾವು ಬೇಡುವುದನ್ನು ಈಗಾಗಲೇ ಸಿಕ್ಕಿದೆ ಎಂಬಂಥ ವಿಶ್ವಾಸದಿಂದ ನೀವು ಬೇಡಿರಿ, ನಿಮಗೆ ಸಿಗುವುದು. ಯಾಕೋಬನ ಗ್ರಂಥದಲ್ಲಿ ಆತನು ಬರೆದಂಥ ವಾಕ್ಯಗಳು ಮೊದಲನೇ ಅಧ್ಯಾಯದಲ್ಲಿ, ನಿಮಗೆ ಕೇಳಿರಿ ಸಿಗುವುದು, ಆದರೆ ವಿಶ್ವಾಸ ಇಟ್ಟು ನೀವು ಕೇಳಬೇಕು, ನೀವು ಬೇಡಬೇಕು. ಯಾರಲ್ಲಿ ವಿಶ್ವಾಸ ಇಲ್ಲ ಆತನು ಪ್ರಭುವಿನಿಂದ ಯಾವುದನ್ನೂ ಬಯಸುವುದಕ್ಕೆ ಕೂಡದು, ಆತನಿಗೆ ಏನೂ ಸಿಗುವುದಿಲ್ಲ. ಯಾಕೆಂದರೆ ವಿಶ್ವಾಸ ಇಲ್ಲ. ಆತನ ಹುಟ್ಟೂರಾದಂತಹ ಆ ನಜರೇತಿನಲ್ಲಿ ಆತನು ಯಾವುದೇ ಪವಾಡವನ್ನು ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಯಾಕೆ? ವಿಶ್ವಾಸ ಇದ್ದಿಲ್ಲ. ಧರ್ಮಗ್ರಂಥ ಅನ್ನುತ್ತೆ ಆ ತನ್ನ ಸ್ವಂತ ಊರಿನಲ್ಲಿ ವಿಶ್ವಾಸ ಇದ್ದಿಲ್ಲ. ಎಲ್ಲಿ ವಿಶ್ವಾಸ ಇಲ್ಲ ಅಲ್ಲಿ ಪವಾಡಗಳು ನಡೆಯುವುದಿಲ್ಲ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿಜವಾಗಿಯೂ ಸಮುದಾಯಗಳು ಬೆಳೆಯಬೇಕು. ನಮ್ಮ ಸಮುದಾಯದಲ್ಲಿ ನಿಜವಾಗಿಯೂ ದೇವರ ಅನುಗ್ರಹ ನಮಗೆ ಬೇಕು. ಹಾಗಾದರೆ ನಮ್ಮ ಸಮುದಾಯದಲ್ಲಿ ಪ್ರಭು ಕ್ರಿಸ್ತರಿಗೆ ಅವಕಾಶ ಮಾಡಿಕೊಡಬೇಕು. ಯಾರು ಸಮುದಾಯವನ್ನು ಬಿಟ್ಟು ಹೊರ ನಡೆಯುತ್ತಾರೆ
ಅವರಿಗೆ ದೇವರ ಅನುಭವ ಅಸಾಧ್ಯ. ನೋಡಿ ಸಂತ ತೋಮಸರಿಗೆ ಏನಾಯಿತು, ಸಮುದಾಯದಲ್ಲಿ ಇದ್ದಿಲ್ಲ, ಇತರ ಶಿಷ್ಯರ ಜೊತೆಯಲ್ಲಿದ್ದಿಲ್ಲ, ಎಲ್ಲೋ ಒಬ್ಬನೇ ಹೋಗಿದ್ದ. ಪ್ರಭು ಯೇಸುಕ್ರಿಸ್ತರು ಪುನರುತ್ಥಾನಗೊಂಡು ದರ್ಶನವನ್ನು ನೀಡಬೇಕಾದ್ರೆ ಸಮುದಾಯದಲ್ಲಿ ಆತನೂ ಇದ್ದಿಲ್ಲ, ದರ್ಶನ ಸಿಕ್ಕಿಲ್ಲ. ಪ್ರಭು ಕ್ರಿಸ್ತರ ದರ್ಶನವನ್ನು ಪಡೆಯಬೇಕು, ಪ್ರಭು ಕ್ರಿಸ್ತರ ಅನುಭವವನ್ನು ನಾವು ಕ್ರಿಸ್ತ ಅನುಭವವನ್ನು ನಾವು ಪಡೀಬೇಕಾದ್ರೆ ಒಂದು ಮುಖ್ಯವಾದ ವಿಷಯ, ಸಮುದಾಯದಲ್ಲಿ ಜೀವಿಸು. ವಿಶ್ವಾಸಿಗಳ ಒಂದು ಸಮುದಾಯ ಇದೆ, ಆ ಸಮುದಾಯವನ್ನು ಸೇರಿ ಅಲ್ಲಿ ನಿನ್ನ ಜೀವನವನ್ನು ಸಾಗಿಸು. ಮತ್ತೊಂದು ಸಾರಿ ಶಿಷ್ಯರು ಜೊತೆಯಲ್ಲಿದ್ದಾಗ ತೋಮನೂ ಕೂಡ ಅವರ ಜೊತೆಯಲ್ಲಿದ್ದ. ಪ್ರಭು ಯೇಸುಕ್ರಿಸ್ತರು ಅವರಿಗೆ ದರ್ಶನವನ್ನು ನೀಡಿ ತೋಮನನ್ನು ಕರೆದು, ನೋಡಿ ನೋಡು, ನನ್ನ ಪಕ್ಕೆಯಲ್ಲಿ ನಿನ್ನ ಕೈಯನ್ನು ಹಾಕು, ನನ್ನ ಗಾಯದಲ್ಲಿ ನಿನ್ನ ಬೆರಳನ್ನು ಹಾಕು, ಮತ್ತು ನೀನು ವಿಶ್ವಾಸಿಸು. ಹಾಗಾದರೆ ಎರಡೇ ದಾರಿಗಳು, ಒಂದು ಸಮುದಾಯದ ಜೊತೆಯಲ್ಲಿದ್ದಿರಬೇಕು, ಮತ್ತೊಂದು ಗಾಯಗಳಲ್ಲಿ ನಮ್ಮ ಕೈಗಳನ್ನು ಹಾಕಬೇಕು, ಇನ್ನೊಬ್ಬರ ಗಾಯಗಳನ್ನು ಮುಟ್ಟಬೇಕು. ಆಗ ಸಮುದಾಯ ಚೆನ್ನಾಗಿರುತ್ತೆ. ದೇವರಲ್ಲಿ ವಿಶ್ವಾಸವಿಟ್ಟು ಸೇವಾ ಜೀವನವನ್ನು ಯಾವಾಗ ನಾವು ನಡೆಸ್ತೇವೆ ಅದೇ ನಿಜವಾಗಿಯೂ ಸಶಕ್ತ ಸಮುದಾಯ, ಅದೇ ಸಜೀವ ಸಮುದಾಯ. ಎರಡು ವಿಷಯಗಳು, ವಿಶ್ವಾಸ ಜೀವನ ಇರಲಿ, ಆ ಶ್ವಾಸದ ಮೇಲೆ ನಮ್ಮ ಸಂಪೂರ್ಣವಾದ ವಿಶ್ವಾಸವನ್ನಿಟ್ಟು, ದೇವರ ಶ್ವಾಸದ ಮೇಲೆ ವಿಶ್ವಾಸವಿಟ್ಟು, ಕೊನೆಗಂತೂ ಆ ಶ್ವಾಸ ನಮ್ಮನ್ನು ಬಿಟ್ಟು ಹೋಗಲ್ಲ, ನಾವು ಆ ಶ್ವಾಸವನ್ನು ನಂಬಿದ್ದೇವೆ, ಅದು ದೇವರ ಶ್ವಾಸ, ದೇವರ ಉಸಿರನ್ನು ನಂಬಿ ನಮ್ಮ ಜೀವನವನ್ನು ನಡೆಸಬೇಕು ಒಂದು ಕಡೆಯಲ್ಲಿ. ಮತ್ತೊಂದೆಡೆಯಲ್ಲಿ ನಾವು ಇನ್ನೊಬ್ಬರ ಕಷ್ಟದಲ್ಲಿ, ನಷ್ಟದಲ್ಲಿ, ಇನ್ನೊಬ್ಬರಿಗೆ ಸಾವು, ಮನೆಯಲ್ಲಿ ಸಾವಿದ್ದಾಗ, ನೋವಿದ್ದಾಗ ಅವರನ್ನು ಸ್ಪಂದಿಸಿ ಅವರ ಜೊತೆಯಲ್ಲಿರ್ತೇವೆ, ಆಗ ನಾವು ದೇವರ ದರ್ಶನವನ್ನು ಪಡೆಯುವುದಕ್ಕೆ ಸಾಧ್ಯತೆ ಇದೆ, ಅಲ್ಲಿ ಪವಾಡಗಳು ನಡೆಯುತ್ತವೆ. ಇಂಥ ವಿಶ್ವಾಸ ಜೀವನ ನಮ್ಮದ್ದಾಗಲಿ, ಇಂಥ ಸಮುದಾಯಗಳು ನಮ್ಮದಾಗಲಿ, ಇಂಥ ಸಮುದಾಯಗಳು ಬೆಳೆಯುವಂಥ ಆ ದಿಸೆಯಲ್ಲಿ ನಮ್ಮ ಇಡೀ ಧರ್ಮಕ್ಷೇತ್ರವು ನಡೆಯಲಿ ಎಂಬುದಾಗಿ ಈ ಬಲಿಪೂಜೆಯ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿ ಮನೋರಲ್ಲಿ ಜನಿಸಿದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳ ಕೇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತರಾದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಕಥೋಲಿಕ ಕ್ರೈಸ್ತ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಕಥೋಲಿಕ ಕ್ರೈಸ್ತ ಧರ್ಮಸಭೆಯನ್ನು ಮುನ್ನಡೆಸುವ ವಿಶ್ವಗುರು, ಧರ್ಮಾಧ್ಯಕ್ಷರು, ಯಾಜಕರು ಮತ್ತು ಧಾರ್ಮಿಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ಅನುದಿನವೂ ಕ್ರಿಸ್ತೀಯ ನವಚೇತನವನ್ನು ಪಡೆದು ಭಕ್ತ ಜನರನ್ನು ವಿಶ್ವಾಸದ ಮಾರ್ಗದಲ್ಲಿ ಮುನ್ನಡೆಸಲು ಬೇಕಾದ ಶಕ್ತಿಯನ್ನು ಪ್ರಭು ಯೇಸು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ನಮ್ಮ ರಾಷ್ಟ್ರದ ನಾಯಕರುಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ರಾಷ್ಟ್ರದ ನಾಯಕರುಗಳು ಜನಪರ ಸೇವೆ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ನಿಷ್ಠೆ ಪ್ರಾಮಾಣಿಕತೆಯಿಂದ ಆಡಳಿತ ನಡೆಸಿ ಜನಸಾಮಾನ್ಯರಿಗೆ ಸ್ವಸ್ಥ ಹಾಗೂ ತೃಪ್ತಿಯ ಜೀವನ ನಡೆಸುವ ವಾತಾವರಣ ನೀಡಲು ಅವರಿಗೆ ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರಕ್ಕಾಗಿ ಪ್ರಾರ್ಥಿಸೋಣ.
ಧರ್ಮಕೇಂದ್ರದ ಎಲ್ಲ ಹಿರಿಯರು, ಯುವಕ ಯುವತಿಯರು, ಮಕ್ಕಳು ಪರಮಪ್ರಸಾದದಲ್ಲಿ ಅಚಲ ವಿಶ್ವಾಸವಿಟ್ಟು ಜೀವನದ ಸಮಸ್ಯೆಗಳನ್ನು ಎದುರಿಸಲು ಬೇಕಾದ ವರಶಕ್ತಿಯನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬವೆಂಬ ಪುಟ್ಟ ಧರ್ಮಸಭೆಯು ವಿಶ್ವಾಸವನ್ನು ಬೆಳೆಸುವ ಸಾಧನವಾಗಲಿ ಹಾಗೂ ಎಲ್ಲ ಕುಟುಂಬಗಳಲ್ಲಿ ದೈವಿಕ ಮೌಲ್ಯಗಳು ಸದಾ ನೆಲೆಯಾಗಿ ಆದರ್ಶ ಕುಟುಂಬಗಳಾಗಿ ಮಾರ್ಪಟ್ಟು ಎಲ್ಲ ಕುಟುಂಬಗಳು ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆಯಲ್ಲಿ ಬಾಳುವಂತೆ ಪ್ರಾರ್ಥಿಸೋಣ. ನಾನಾ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಪರಮಪ್ರಸಾದದ ಭಕ್ತಿಯಿಂದ ಶ್ರೇಷ್ಠ ವೈದ್ಯರಾದ ಪ್ರಭು ಕ್ರಿಸ್ತರ ಸ್ಪರ್ಶ ಪಡೆದು ಶೀಘ್ರವೇ ಗುಣಮುಖರಾಗಲೆಂದು ಪ್ರಾರ್ಥಿಸೋಣ. ಅವರು ಕಷ್ಟ ನೋವುಗಳನ್ನು ಅನುಭವಿಸುವಾಗ ವಿಶ್ವಾಸವನ್ನು ಕಳೆದುಕೊಳ್ಳದೆ ಕ್ರಿಸ್ತನ ಪಂಚ ಗಾಯಗಳಿಗಾಗಿ ತಮ್ಮ ನೋವನ್ನು ಸಮರ್ಪಿಸಿ ಕ್ರಿಸ್ತನ ಉಪಶಮನವನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಸಮುದಾಯೋತ್ಸವ ಆಚರಿಸಲು ನೆರವಾಗಿರುವಂತಹ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ಇಂದು ನಡೆಯುವ ಸಮುದಾಯೋತ್ಸವವು ಸುಸೂತ್ರವಾಗಿ ನಡೆಯಲು ಕಾರಣಕರ್ತರಾದ ಎಲ್ಲರನ್ನು ಆಶೀರ್ವದಿಸಿರಿ. ಅವರ ಆಶ್ರಯಕ್ಕೆ ನೂರ್ಮಡಿಯಷ್ಟು ಫಲವನ್ನು ನೀಡಿರಿ. ಹಾಗೆಯೇ ನಮ್ಮ ಧರ್ಮಕ್ಷೇತ್ರದ ಎಲ್ಲ ವಲಯಗಳಲ್ಲಿ ನಡೆಯುವ ಸಮುದಾಯೋತ್ಸವಗಳು ಉತ್ತಮ ರೀತಿಯಲ್ಲಿ ನಡೆಯುವಂತೆ ಆತ್ಮರ ಶಕ್ತಿಯನ್ನು ದಯಪಾಲಿಸಿರೆಂದು ಪ್ರಾರ್ಥಿಸೋಣ. ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಅವಶ್ಯಕತೆಗಳಿಗಾಗಿ ಮೌನದಲ್ಲೇ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯೇ, ನಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಕೋರಿಕೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ. ಸಕಲ ಆಪತ್ತು ವಿಪತ್ತುಗಳಿಂದ ನಮ್ಮನ್ನು ಕಾಪಾಡಿರಿ ಹಾಗೂ ಜೀವದಾಯಕ ರೊಟ್ಟಿಯಾದ ಪ್ರಭು ಯೇಸುವಿನಲ್ಲಿ ವಿಶ್ವಾಸಿಸಿ ನಾವೆಲ್ಲರೂ ಒಂದೇ ಕುಟುಂಬದವರಾಗಿ ಬಾಳುವಂತೆ ಕೃಪೆ ನೀಡರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. Thank you.
ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ಆಜ್ಞಾನುಸಾರ ನೀವು ಸ್ಥಾಪಿಸಿದ ಬಲಿಯನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯಿಂದ ನಾವು ಆಚರಿಸುತ್ತಿರುವ ಈ ಪವಿತ್ರ ರಹಸ್ಯಗಳ ಮೂಲಕ ನಮ್ಮನ್ನು ರಕ್ಷಿಸಲು ನೀವು ಇಚ್ಛಿಸಿದ ಪಾವನಾ ಕಾರ್ಯವನ್ನು ನಮ್ಮಲ್ಲಿ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೋ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರು ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯೆಯಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಗಳು
ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಕ್ಕೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾದರ್ಶ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೀವಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆರೆ
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಬೇಡುವುದೇನೆಂದರೆ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ್ಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಮುದಾಯ ಜೀವನದ ಸಂಕೇತವಾಗಿ ಪ್ರೀತಿಯಿಂದ ಪರಸ್ಪರ ಶಾಂತಿಯನ್ನು ಕೋರಿರಿ. ಇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು,
ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಇಸ್ವೇ
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ನಮ್ಮನ್ನು ಪೋಷಿಸಿ ಪುನಶ್ಚೇತನಗೊಳಿಸಿದ್ದೀರಿ. ಹೀಗೆ ಭುಜಿಸಿರುವ ಈ ಆಹಾರದಂತೆ ನಾವು ಮಾರ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಕೆಲವು ಪ್ರಕಟಣೆಗಳು ಇವೆ. ಮೊತ್ತ ಮೊದಲಿಗೆ ಸಮುದಾಯೋತ್ಸವವನ್ನು ಆಚರಿಸಿರುವಂಥ ಹಂತದಲ್ಲಿ ಈ ವಲಯ ಇದು ಮೊದಲನೇ ವಲಯ. ಅದಕ್ಕಾಗಿ ಈ ವಲಯದ ಹಲವಾರು ಧರ್ಮ ಕೇಂದ್ರಗಳಿಂದ, ಸುವಾರ್ಥ ಕೇಂದ್ರಗಳಿಂದ ನೀವು ಬಂದಿದ್ದೀರಿ, ಭಾಳ ಸಂಖ್ಯೆಯಲ್ಲಿ ಬಂದಿದ್ದೀರಿ. ತುಂಬ ಸಂತೋಷ. ಇಡೀ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಈ ದೈವಿ ಕೃಪೆಯನ್ನು, ಇಲ್ಲಿ ಸಿಗುವಂಥ ಪ್ರತಿಫಲವನ್ನು ಸಂಪೂರ್ಣವಾಗಿ ಪಡೆಯಬೇಕೆಂಬುದೇ ನಮ್ಮ ಆಸೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಿದಂಥ ಫಾದರ್ ವೀನಸ್ ಕುಲಾಸು ಇವರಿಗೂ, ಈ ಧರ್ಮ ಕೇಂದ್ರದಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಫಾದರ್ ಲ್ಯಾನ್ಸಿ ಹಾಗೂ ಡಾನ್ ಬೋಸ್ಕೋ ಫಾದರ್ಸ್ ಅವರಿಗೂ, ಇಲ್ಲಿಯ ಧರ್ಮ ಕೇಂದ್ರದ ಸಿಸ್ಟರ್ಸ್ ಅವರಿಗೂ ಮತ್ತು ಇತರ ಧರ್ಮ ಕೇಂದ್ರದ ಗುರುಗಳಿಗೂ, ಧರ್ಮ ಭಗಿನಿಯರಿಗೂ ಮತ್ತು ತಮಗೆಲ್ಲರಿಗೂ ನಾನು ಧರ್ಮಕ್ಷೇತ್ರದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎರಡನೆಯ ಪ್ರಕಟಣೆ, ಇದೊಂದು ವಿಶೇಷ ಅಕ್ಟೋಬರ್ ತಿಂಗಳು, ಇದೊಂದು ವಿಶೇಷವಾದ ತಿಂಗಳು. ವಿಶ್ವಗುರುಗಳು ಇದನ್ನು ಸುವಾರ್ಥ, ವಿಶೇಷ ಸುವಾರ್ಥ ಮಾಸ ಎಂಬುದಾಗಿ ಇದನ್ನು ಘೋಷಿಸಿದ್ದಾರೆ. ಅದಕ್ಕಾಗಿ ಈ ತಿಂಗಳಲ್ಲಿ ಸುವಾರ್ಥ ಪ್ರಚಾರದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ನಿಮಗೆ ನೀಡಲಾಗುವುದು. ದಯವಿಟ್ಟು ಈ ತಿಂಗಳಲ್ಲಿ ನಿಮಗೆ ಬಹುಶಃ ನಿಮ್ಮ ಕೈಗೆ ಪ್ರಾರ್ಥನೆಗಳು ಸಿಕ್ಕಿದೆ, ಆ ಕಾರ್ಡುಗಳನ್ನು ಕಳಿಸಿಕೊಟ್ಟಿದ್ದೇವೆ. ಅದನ್ನು ಬಳಸಿ ದಿನಂಪ್ರತಿ ಆ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದಾಗಿ ನನ್ನ ವಿನಂತಿ. ಮೂರನೆಯದ್ದು, ನಮ್ಮ ಧರ್ಮಕ್ಷೇತ್ರಕ್ಕೆ ವಿಶೇಷ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಷ್ಟರ ತನಕ ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಇದ್ದಿದ್ದನ್ನು ವಿಶ್ವಗುರುಗಳು ಕಳೆದ ತಿಂಗಳ, ಅಂದರೆ ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕಿಗೆ ಇದನ್ನು ಕಿರು ಬೆಸಿಲಿಕ, ಮೈನರ್ ಬೆಸಿಲಿಕ ಎಂಬುದಾಗಿ ಘೋಷಿಸಿದ್ದಾರೆ. ಇಡೀ ನಮ್ಮ ಧರ್ಮಕ್ಷೇತ್ರಕ್ಕೆ ಇದೊಂದು ವಿಶೇಷವಾದ ಕೊಡುಗೆಯಾಗಿದೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟರ ತನಕ ಎರಡು ಮಾತ್ರ ಮೈನರ್ ಬೆಸಿಲಿಕಗಳು ಇದ್ದವು. ಒಂದು ಬೆಂಗಳೂರಿನಲ್ಲಿ ಮಹಾ ಧರ್ಮಕ್ಷೇತ್ರದಲ್ಲಿ ಶಿವಾಜಿನಗರದಲ್ಲಿ 1972 ಅದನ್ನು ನೀಡಲಾಗಿತ್ತು. 2016 ಮೂರು ವರ್ಷಗಳ ಹಿಂದೆ ಇನ್ನೊಂದು ಮೈನರ್ ಬೆಸಿಲಿಕ ಎಂಬುದಾಗಿ ಘೋಷಿಸಲಾಗಿತ್ತು. ಅದು ಉಡುಪಿ ಧರ್ಮಕ್ಷೇತ್ರದಲ್ಲಿರುವಂಥ ಕಾರ್ಕಳ ಅತ್ತೂರಿನ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ. ಈಗ ಕರ್ನಾಟಕಕ್ಕೆ ಮೂರನೆಯ ಕಿರು ಬೆಸಿಲಿಕ ಸಿಕ್ಕಿದೆ. ಈ ಕಿರು ಬೆಸಿಲಿಕ ನಮ್ಮದಾಗಿದೆ. ಶಿವಮೊಗ್ಗ ಧರ್ಮಕ್ಷೇತ್ರಕ್ಕೆ ಇದೊಂದು ವಿಶೇಷವಾದ ಕೊಡುಗೆ. ನಮಗೆ ದೇವರು ನೀಡಿದಂಥ, ತಾಯಿಯ ಮುಖಾಂತರ ನೀಡಿದಂಥ ನಮಗೆ ವಿಶೇಷವಾದಂಥ ವರ. ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನಿಮಗೆ ನೀಡಲಾಗುವುದು. ಆದರೆ ಇದೊಂದು ಸಮಾರಂಭ ಇದೆ. ಮುಂದಿನ ಜನವರಿ 15 ತಾರೀಕಿಗೆ ವಿಶೇಷವಾದ ಬಲಿಪೂಜೆ ಮತ್ತು ಕಾರ್ಯಕ್ರಮಗಳು ಇರುವುದು. ಅದಕ್ಕೆ ನಿಮಗೆ ಆಹ್ವಾನ ನೀಡಲಾಗುವುದು. ದಯವಿಟ್ಟು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಈ ಪುಣ್ಯಕ್ಷೇತ್ರದ ಅಲ್ಲಿಗೆ ಹೋಗಿ ಕಿರು ಬೆಸಿಲಿಕದ ಆಶೀರ್ವಾದಗಳನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಲ್ಕನೆಯದ್ದು, ನಾನು ಈಗ ತಾನೇ ರೋಮ್ ನಗರದಿಂದ ಬಂದಿದ್ದೇನೆ. 5 ವರ್ಷಗಳಿಗೆ 1 ಧರ್ಮ ಪ್ರತಿಯೊಂದು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಅಲ್ಲಿಗೆ ಹೋಗಿ ಧರ್ಮಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವುದು ನಮ್ಮ ಪರಂಪರೆಯಾಗಿದೆ. ಆ ಒಂದು
ಭೇಟಿಗೆ ಆದ್ ಲಿಮಿನ ಎಂಬುದಾಗಿ ಕರೆಯುತ್ತೇವೆ. ಆದ್ ಲಿಮಿನ ಅಂದರೆ ನಿಜವಾದ ಅರ್ಥ ಪ್ರೇಷಿತರ ಸಮಾಧಿಗಳ ಭೇಟಿ, ಆದ್ ಲಿಮಿನ ವಿಸಿಟ್. ಆದರೆ ಸಮಾಧಿಗಳಿಗೆ ಮಾತ್ರ ಹೋಗಿದ್ದಲ್ಲ, ನಾವು ವಿಶ್ವ ಗುರುಗಳನ್ನು ಭೇಟಿಯಾಗಿ ಸುಮಾರು 2 ಗಂಟೆಗಳ ಸಮಯ ಅವರಲ್ಲಿ ಸಂವಾದನೆಯನ್ನು ಮಾಡಿ ಅವರು ಹೇಳಿದಂಥ ವಿಷಯಗಳನ್ನು ತಿಳಿದುಕೊಂಡು ಬಂದಿರುವುದು ಮಾತ್ರವಲ್ಲ, ಈ ದಿವಸಗಳಲ್ಲಿ ಬೇರೆ ಬೇರೆ ಅಲ್ಲಿರುವಂಥ ಕಚೇರಿಗಳಿಗೆ, ಕೇಂದ್ರಗಳಿಗೆ ನಾವು ಭೇಟಿ ನೀಡಿ ಅಲ್ಲಿನೂ ನಾವು ಮಾಹಿತಿಗಳನ್ನು ಪಡೆದು ನಮ್ಮ ಧರ್ಮಕ್ಷೇತ್ರದಲ್ಲಿ ಏನಾಗುತ್ತೆ, ನಿಮ್ಮ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ ಅವರಿಗೂ ತಿಳಿಸಿದ್ದಾಯಿತು. ಕೊನೆಗೆ ನಾವು ಬರಬೇಕಾದ್ರೆ ವಿಶ್ವ ಗುರುಗಳು ಪೋಪ್ ಫ್ರಾನ್ಸಿಸ್ರವರು ಧರ್ಮಾಧ್ಯಕ್ಷರಿಗೆ ವಿಶೇಷವನ್ನು ಆಶೀರ್ವಾದವನ್ನು ನೀಡಿದ್ದಾರೆ. ಇವತ್ತು ನಾನು ಆ ಆಶೀರ್ವಾದವನ್ನು ನಿಮಗೂ ನೀಡ್ತಾ ಇದ್ದೇನೆ. ಇವತ್ತು ನೀಡುವಂಥ ಆಶೀರ್ವಾದ ವಿಶ್ವ ಗುರುಗಳಿಂದ ನಾವು ಪಡೆದಂಥ ಆಶೀರ್ವಾದವನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ವಿಶ್ವ ಗುರುಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆಯೇ, ವಿಶ್ವಗುರು ಫ್ರಾನ್ಸಿಸ್ ಇವರನ್ನು ನಮಗೆ ನೀವು ವರವನ್ನಾಗಿ ನೀಡಿದ್ದೀರಿ. ಇಡೀ ಧರ್ಮ ನಮ್ಮ ಸಭೆಗೆ ಹೊಸ ಚೇತನವನ್ನು ನೀಡಿದಂಥ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಇವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇಡೀ ಧರ್ಮವನ್ನು, ಧರ್ಮಕ್ಷೇತ್ರವನ್ನು, ಧರ್ಮಸಭೆಯನ್ನು ನಡೆಸುವಂಥ ಇವರ ಜವಾಬ್ದಾರಿಯಲ್ಲಿ ಅವರ ಜೊತೆಯಲ್ಲಿದ್ದು ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ಅವರಿಗೆ ಬೇಕಾದಂಥ ನೆಮ್ಮದಿಯನ್ನು, ವಿವಿಧ ರೀತಿಯಲ್ಲಿ ಅವರು ಬಯಸ್ತಿರುವಂಥ ನಮ್ಮ ಸಹಕಾರವನ್ನು ಅವರು ಪಡೆಯುವಂತಾಗಲಿ. ನಿಮ್ಮ ಆಶೀರ್ವಾದದ ಮುಖಾಂತರ ಅವರನ್ನು, ಅವರ ಕೆಲಸ ಕಾರ್ಯಗಳನ್ನು ನೀವು ಶುಭಗೊಳಿಸಿ ಎಲ್ಲದರಲ್ಲೂ ಅವರು ನಿಮ್ಮನ್ನೇ ಕಾಣುವಂತಾಗಲಿ ಮತ್ತು ನಮ್ಮನ್ನು ಮುನ್ನಡೆಸುವಂಥ ಕಾರ್ಯದಲ್ಲಿ ವಿಶ್ವಾಸಗಳ ಈ ಸಮುದಾಯಗಳನ್ನು ಅವರು ನಿಮ್ಮಡೆಗೆ ನಮ್ಮನ್ನು ನಡೆಸಿಕೊಂಡು ಹೋಗಲಿ. ಇಂಥ ವಿಶೇಷವಾದ ಆಶೀರ್ವಾದವನ್ನು ಅವರಿಗಾಗಿ ಬೇಡಿಕೊಳ್ಳುವಾಗ ನಮ್ಮನ್ನು ಕೂಡ ಆಶೀರ್ವದಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ.